ಅದೆಲ್ಲ ಇಲ್ಲಿ ಕರ್ನಾಟಕದೊಳಗೆ ನಿಮ್ ರಮೇಶ್ ಕುಮಾರ್ ಏನಕ್ಕೆ ಕೊಟ್ಟಿದ್ರು? ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನ್ ಹೇಳಿದ್ರಪ್ಪ ನೋಡಿದಿರಾ? ಮರೆತು ಬಿಟ್ಟ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದ ಏನ್ ಹೇಳಿದ್ರು ಅಂತ ಹೇಳಿ. ನಿಮ್ಮಿಂದ ನಾನು ಕಲಿಬೇಕು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ. ಏನ್ ಹೇಳಿದ್ರು? ಆನಂದ ಪಡ ಕೇಳಿಲ್ವಾ? ಆನಂದ ಪಡಿ, ಆನಂದ ಯಾವ್ದು ಪಡಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು. ಬಹಳ ವಾಗ್ಮಿಗಳವರು, ಬಹಳ ಬುದ್ಧಿವಂತರು ಹೇಳಿಕೆ ಕೊಡೋದಿಕ್ಕೆ ಅಲ್ವೇ. ಇಲ್ಲ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ. ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ. ಅವನ್ಯಾವನ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ, ಹೇಳಿದ್ರು ನನಗೆ ಅವ್ರ ಮನೆಗೆ ಮುಗಿಸ್ತೇವೆ ಅಂತ ಹೇಳಿ. ನಾನು ಹೇಳಿದೆ ಅವೆಲ್ಲ ಮಾಡಕ್ ಹೋಗ್ಬಿಡಿ ಎಂದು. ಕೆದಕಿದ್ದವನೆ ಅಲ್ಲಿ ಎಮ್ ಎಲ್ ಎ ಗಂಡಸ್ತನದ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ ಎಮ್ ಎಲ್ ಎ ಏನಪ್ಪ ಗೌರವ ಕೊಟ್ಟು ಹಾಳಾಕಿದ್ರಲ್ವಾ ಆ ಪದ ಬಳಕೆ ಮಾಡಿದ್ದಕ್ಕೆ. ಇನ್ನೊಂದು ಕುಟುಂಬದ ಹೆಣ್ಮಕ್ಳ ಬಗ್ಗೆ ಶಾಲೆ ಸಿರ್ಬೇಕು ಸನ್ಮಾನ ಮಾಡಿ ಮೈಸೂರು ಪೇಟೆ ಹಾಕಿ. ಇನ್ನು ನಿಮ್ಮ ಶಿವಶಂಕರಪ್ಪನವರು ಮಹಿಳೆಯರನ್ನ ಎಲ್ಲಿಡಬೇಕು ಅಂತ ಹೇಳಿದ್ರು ಮೊನ್ನೆ ತಾನೆ ಇತ್ತೀಚೆಗೆ. ಅಡುಗೆ ಮನೆ ಬಿಟ್ಟು ಹೊರಗಡೆ ತರಬಾರದು ಅಂತ ಹೇಳಲಿಲ್ವ? ಅದಕ್ಕೆ ನೀವೇ ಕ್ಷಮೆ ಕೋರಿದ್ದೀರಿ ಹೇಳಿ ತಪ್ಪು ಅಂತ. ಅದಕ್ಕಾದ್ರೆ ತಪ್ಪು ಅಂತ ಹೇಳಕ್ಕಾಯ್ತು, ಬೇರೆದಕ್ಕೆ ಯಾಕೆ ಹೇಳಲಿಲ್ಲ? ವಹಿಸ್ಕೊಳ್ಳಿ, ವಹಿಸ್ಕೊಂಡಿದ್ದೀರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.